ನಮಸ್ಕಾರ ಸ್ನೇಹಿತರೆ, ತುಂಬಾ ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಟಿವಿಗಳಲ್ಲಿ ಅಗೆಯುವಾಗ ಪುರಾತನ ವಿಗ್ರಹಗಳು, ದೇವಸ್ಥಾನಗಳು ಸಹ ಸಿಗೋದನ್ನ ನಾವು ನೋಡೇ ಇರ್ತೀವಿ. ಭಾರತದಲ್ಲಿ ತುಂಬಾನೇ ಖಜಾನೆ ಇತ್ತು. ವಿಜಯನಗರದ ಸಂಸ್ಥಾನದ ಕಾಲದಲ್ಲಂತೂ ಚಿನ್ನ ವಜ್ರ ವೈಡೂರ್ಯಗಳನ್ನು ರಸ್ತೆಗಳಲ್ಲಿ ಸೇರು ಲೆಕ್ಕದಲ್ಲಿ ಮಾರುತ್ತಿದ್ರಂತೆ. ಇದನ್ನು ದೋಚಿಕೊಂಡು ಹೋಗಲು ಬ್ರಿಟಿಷರು ಭಾರತಕ್ಕೆ ಬಂದು ಎಲ್ಲಾ ಸಂಪತ್ತನ್ನು ಅವರ ದೇಶಕ್ಕೆ ರವಾನಿಸಿದರು. ಆದರೂ ಸಹ ಕೆಲವು ಬಾರಿ ಅಗೆಯುವಾಗ ಅಲ್ಲೊಂದು ಇಲ್ಲೊಂದು ಚಿನ್ನದ ಖಜಾನೆ ಸಿಕ್ಕಿ ಜನರಿಗೆ ಭಾರತದ ಇತಿಹಾಸವನ್ನ ಮರುಕಳಿಸುವಂತೆ ಮಾಡುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಜಮೀನಿನಲ್ಲಿ ಜೆಸಿಬಿಯ ಮುಖಾಂತರ ಅಗೆಸುತ್ತಿರುತ್ತಾನೆ. ಆಗ ಅವನಿಗೆ ಸಿಕ್ಕಿರುವ ಈ ವಸ್ತುಗಳನ್ನು ನೋಡಿ ಇಡೀ ದೇಶವೇ ಆಶ್ಚರ್ಯ ಪಡುತ್ತಿದೆ. ಇದರಿಂದ ಈ ರೈತನ ಜೀವನವೇ ಬದಲಾಗಿ ಹೋಗಿದೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ನೋಡುವ ಮುನ್ನ ಕಷ್ಟಪಟ್ಟು ದುಡಿಯುವ ಎಲ್ಲಾ ರೈತನಿಗೂ ಸಹ ಒಂದು ಸಲ್ಯೂಟ್ ಮಾಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಹಿಮಾಂಶು ಸಿಂಗ್ ಉತ್ತರ ಪ್ರದೇಶನ ಬಿಜ್ನೋರ್ಗೆ ಸೇರಿದವನು. ತನ್ನ ಜಮೀನಿನಲ್ಲಿ ಚಿಕ್ಕ ಚಿಕ್ಕ ಬಂಡೆಗಳಿದ್ದ ಕಾರಣ ನೆಲಸಮ ಮಾಡುವುದಕ್ಕೆ ಜೆಸಿಬಿಗಳನ್ನು ಕರೆಸಿದ್ದ. ಆಗ ಅಗೆಯುವಾಗ ಜೆಸಿಬಿಗೆ ಏನೋ ತಗುಲಿದಂತೆ ಆಯಿತು. ನಂತರ ಅದೇನು ಅಂತ ನೋಡಿದಾಗ ಒಂದು ದೊಡ್ಡ ಬಿಂದಿಗೆಯ ತುಂಬಾ ನಾಣ್ಯಗಳು ದೊರೆಯಿತು. ಆಮೇಲೆ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾಯಿಂದ ಬಂದ ಇಬ್ಬರು ವ್ಯಕ್ತಿಗಳು ಇದನ್ನು ಪರಿಶೀಲಿಸಿದಾಗ ತಿಳಿದಿದ್ದೇನೆಂದ್ರೆ ಇದು ಹರಪ್ಪನ್ ಸಿವಿಲೈಸೇಷನ್ಗೆ ಸೇರಿದ್ದು ಅಂತ. ಮತ್ತು ಇದಕ್ಕೆ 4,500 ವರ್ಷದ ಇತಿಹಾಸವಿದೆ ಅಂತ. ಅಲ್ಲಿ ಸಿಕ್ಕಿದ 156 ನಾಣ್ಯಗಳ ಬೆಲೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಎಂದು ತಜ್ಞರು ತಿಳಿಸಿದರು. ಮತ್ತು ಇದನ್ನು ಭಾರತದ ಸರ್ಕಾರವು ವಶಪಡಿಸಿಕೊಂಡು ಹಿಮಾಂಶು ಸಿಂಗ್ಗೆ 5 ಲಕ್ಷ ರೂಪಾಯಿ ಬಹುಮಾನವಾಗಿ ನೀಡಿತು. ಹಿಮಾಂಶು ಸಿಂಗ್ಗೆ ನಾಣ್ಯಗಳು ಸಿಕ್ಕಿದ್ದು ಹಾಗಿರ್ಲಿ, ಈಗ ಬಿಜ್ನೋರ್ನ ಅಕ್ಕಪಕ್ಕದ ಊರುಗಳೆಲ್ಲ ತಮ್ಮ ಜಮೀನಿನಲ್ಲಿ ಚಿನ್ನದ ನಾಣ್ಯಗಳಿಗಾಗಿ ಹುಡುಕಾಡುತ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಭಾರತದ ಇತಿಹಾಸದಲ್ಲಿ ರಾಜರು ತಮ್ಮ ಸಂಪತ್ತನ್ನು ಬ್ರಿಟಿಷರಿಂದ ಮತ್ತು ಬೇರೆ ದೇಶಗಳಿಗೆ ಸಂಪತ್ತುಗಳು ಸಿಗದಂತೆ ಹೇಗೆ ಮುಚ್ಚಿಟ್ಟಿದ್ದರು ಅಂತ. ಅದು ಈ ರೀತಿ ಒಂದೊಂದಾಗಿ ಹೊರಬಂದಾಗ ನಮ್ಮ ದೇಶ ಎಷ್ಟು ಶ್ರೀಮಂತ ಅನಿಸುತ್ತದೆ ಅಲ್ವೇ? ಈ ರೀತಿ ಜಮೀನಿನಲ್ಲಿ ಸಿಕ್ಕ ನಗ ನಾಣ್ಯಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾ ಅಥವಾ ದೇಶದ ಬೆನ್ನೆಲುಬಾದ ರೈತನಿಗೆ ಸೇರಬೇಕಾ? ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.